لا انا سبت على سمك زمان. ದಳವಾಯ ಉತ್ತರ ಪ್ರಾಂತದ ಸಂಯೋಜಕರು. ನಮ್ಮ ಹೆಸರು ಕೆ ಎಂ ದೊಡ್ಡಬರ್ಷಣ ಅಂತ. ಕೊಪ್ಪಳ ಜಿಲ್ಲೆಯ ಬಜರಂಗದ ಸಂಯೋಜಕರು. ರಮೇಶ್ ಚೌಡಿಕೆ ನಗರಸಭೆ ಸದಸ್ಯರು. ಪರಶುರಾಮ್ ಮಂಡ್ಯ ನಗರಸಭೆ ಸದಸ್ಯರು. ಗಂಗಾವತಿ ಎಷ್ಟು ಜನ ಪ್ರತಿನಿಧಿ ಕೊಡಿ ಅಂತ ಬಂದ್ರೆ ಜಿಲ್ಲಾಡಳಿತದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿಂದ ಜಾಸ್ತಿ ಮೂರು ಭಾಗದಲ್ಲಿ ಅವ್ರು ವ್ಯವಸ್ಥೆ ಮಾಡಿದ್ರು. ಸಂಖ್ಯೆ ಜಾಸ್ತಿ ಇರೋ ದೃಷ್ಟಿ ಅಂತ ಅಲ್ಲಿ ಬರ್ಬೇಕು ಇಲ್ಲಿ ಬರ್ಬೇಕು ಅಂತಿಲ್ಲ. ಅವ್ರಿಗೆ ಸಂಖ್ಯೆ ದೃಷ್ಟಿ ಅಂತ ಸಂಖ್ಯೆ 1 ಲಕ್ಷಕ್ಕಂತೂ ಮೇಲ್ಪಟ್ಟ ಸಂಖ್ಯೆ ಆಗೋ ದೃಷ್ಟಿ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೇತೃತ್ವದಲ್ಲಿ ಹನುಮಾನ ಅಭಿಯಾನ ಪ್ರತಿ ವರ್ಷ ನಡೀತಾ ಇದೆ. ಅದರಂತೆ ಈ ವರ್ಷವೂ ಕೂಡ 2008ಕ್ಕೆ ಪ್ರಾತ್ಯಕ್ಷಿತವಾಗಿ ಪ್ರಾರಂಭ ಮಾಡಿದಂತ ಹನುಮಾನ ಅಭಿಯಾನ 2008ರಲ್ಲಿ ಕೇವಲ 25 ಸಂಖ್ಯೆಯ ಮುಖಾಂತರ ಪ್ರಾರಂಭ ಮಾಡಿದಂತಹ ಹನುಮಾಲ ಅಭಿಯಾನ ಇವತ್ತಿಗೆ ಲಕ್ಷ ಲಕ್ಷ ಹನುಮಾಲಧಾರಿಗಳು ಇವತ್ತು ಆಂಜನಾದ್ರಿ ಪರ್ವತಕ್ಕೆ ದರ್ಶನ ತಗೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. 11 ದಿನದಿಂದ ವೃತ್ತ ಪ್ರಾರಂಭ ಆಯಿತು. 25ನೇ ತಾರೀಕು ನವೆಂಬರ್ 25ರಿಂದ ವೃತ್ತ ಪ್ರಾರಂಭ ಆಗಿ 11 ದಿನ ನಾಳೆ 4ನೇ ತಾರೀಕು 5ನೇ ತಾರೀಕಿಗೆ ಮಹಾ ಸಮಾರೋಪ ಕಾರ್ಯಕ್ರಮ ಆಂಜನಾದ್ರಿ ಪರ್ವತದಲ್ಲಿ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಬೃಹತ್ ಸಂಕೀರ್ತನ ಯಾತ್ರೆ ಗಂಗಾವತಿ ನಗರದಲ್ಲಿ ನಡೀತಾ ಇದೆ. ಕನಿಷ್ಠ 1 ಲಕ್ಷ ಮಾಲಾಧಾರಿಗಳು ಅಂಜನಾದ್ರಿ ಪರ್ವತಕ್ಕೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಮಾಲಾ ವಿಸರ್ಜನೆ ಕಾರ್ಯಕ್ರಮ ಮಾಡ್ತಾರೆ. ಅದರಂತೆ ಈ ವರ್ಷ ಒಂದು ಬೃಹತ್ ಸಂಕೀರ್ತನೆ ಯಾತ್ರೆ ಗಂಗಾವತಿ ನಗರದಲ್ಲಿ ನಡೀತಾ ಇದೆ. ಕನಿಷ್ಠ 20,000 ಮಾಲಾಧಾರಿಗಳು ಭಾಗವಹಿಸುವಂತ ಪ್ರಯತ್ನ ಮಾಡ್ತಾರೆ. ಈ ಸಂಕೀರ್ತನೆ ಯಾತ್ರೆ ಕನಕ ಕೃಷ್ಣದೇವರಾಯ ಸರ್ಕಲ್ನ ಒಂದು ಬೃಹತ್ ಸಾರ್ವಜನಿಕ ವೇದಿಕೆ ಆಗುತ್ತೆ. ಇದಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ರಾಷ್ಟ್ರೀಯ ಹೆಸರು ಕಾರ್ಯದರ್ಶಿ ಅಂಬರೀಶ್ ಜಿ ಅಂತೇಳಿ ಮುಖ್ಯ ವಕ್ತಾರರಾಗಿರ್ತಾರೆ. ರಾಷ್ಟ್ರೀಯ ಹೆಸರು ಸಂಯೋಜಕರು ಸೂರ್ಯನಾರಾಯಣ ಜಿ, ಕ್ಷೇತ್ರೀಯ ಸಂಘಟನಾ ಮಂತ್ರಿ ವಿಶ್ವ ಹಿಂದೂ ಪರಿಷತ್ತಿನ ಕೇಶವಜಿ ಅವರು ಉಪಸ್ಥಿತರಿರುತ್ತಾರೆ ಮತ್ತು ಪ್ರಾಂತ್ ಸಂಘಟನಾ ಮಂತ್ರಿಗಳಾದ ಮಹಾಬಲೇಶ್ವರ ಜಿ ಅವರು ಉಪಸ್ಥಿತರಿರುತ್ತಾರೆ ಮತ್ತು ನಾನು ಪ್ರಾಂತ್ ಸಂಯೋಜಕ ಪುಂಡಿತ್ ದಳವಾಯಿ ಉಪಸ್ಥಿತಿಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಈ ಸಾರ್ವಜನಿಕ ಕಾರ್ಯಕ್ರಮ ಗಂಗಾವತಿ ನಗರದಲ್ಲಿ ನಡೀತಾ ಇದೆ. ಆದ ಕಾರಣ ಎಲ್ಲ ಮಾಲಾಧಾರಿಗಳು ಬೃಹತ್ ಸಂಖ್ಯೆಯಲ್ಲಿ ಗಂಗಾವತಿ ನಗರದಲ್ಲಿ ಒಂದು ದೊಡ್ಡ ಸಂಕೀರ್ತನೆ ಯಾತ್ರೆ ಮುಖಾಂತರ ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ಹನುಮ ಮಾಲಾಧಾರಿಗಳ ಒಂದು ಬೃಹತ್ ಸಂಕೀರ್ತನೆ ಯಾತ್ರೆ ಗಂಗಾವತಿ ನಗರದಲ್ಲಿ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾಗುತ್ತೆ. 8 ಗಂಟೆಗೆ ಪ್ರಾರಂಭವಾಗಿ ಪ್ರಮುಖ ಬೀದಿಯಲ್ಲಿ ಸಂಕೀರ್ತನೆ ಮೆರವಣಿಗೆಯೊಂದಿಗೆ ಒಳ್ಳೆಯ ಹನುಮಾನ್ ಚಾಲೀಸು, ಒಳ್ಳೆಯ ದೇಶಭಕ್ತ ಘೋಷಣೆಯೊಂದಿಗೆ ಪ್ರತಿ ನಗರದಲ್ಲಿ ಸಂಕೀರ್ತನೆ ಯಾತ್ರೆ ಮುಖಾಂತರ ಕೃಷ್ಣದೇವರಾಯ ಸರ್ಕಲ್ನಲ್ಲಿ ಒಂದು ಬೃಹತ್ ಶೋಭಾಯಾತ್ರೆ ಮುಖಾಂತರ ಕೃಷ್ಣದೇವರಾಯ ಸರ್ಕಲ್ನಲ್ಲಿ ಒಂದು ಸಾರ್ವಜನಿಕ ಕಾರ್ಯಕ್ರಮ ಇರುತ್ತದೆ ಮತ್ತು ತದನಂತರ ಸಾರ್ವಜನಿಕ ಕಾರ್ಯಕ್ರಮ 10:30ಕ್ಕೆ ಮುಕ್ತವಾದ ನಂತರ ಎಲ್ಲ ಹನುಮ ಮಾಲಾಧಾರಿಗಳು ಅಂಜನಾದ್ರಿ ಪರ್ವತಕ್ಕೆ ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ತಮ್ಮ ಹನುಮ ಮಾಲಾ ವಿಸರ್ಜನೆ ಸಮಾರೋಪ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ. ಅಂದ್ರೆ ಎಲ್ಲ ಹನುಮ ಮಾಲಾಧಾರಿಗಳಿಗೆ ಯಾವುದೇ ರೀತಿ ಅವ್ಯವಸ್ಥೆ ಆಗೋದು, ಶಿಸ್ತಬದ್ಧವಾಗಿ ಒಳ್ಳೆಯ ವಿಚಾರದಲ್ಲಿ ಒಂದು ಅವರಿಗೆ ಶಿಸ್ತಬದ್ಧವಾಗಿ ಒಂದು ಒಳ್ಳೆಯ ಇದು ಆಗಬೇಕು ಅನ್ನೋ ದೃಷ್ಟಿ ಇದ್ರೆ ಅವರಿಗೆ 3 ಕಡೆ ಅವರಿಗೆ ವ್ಯವಸ್ಥೆ ವಸ್ತಿ ವ್ಯವಸ್ಥೆ ಮಾಡಿದ್ರು. ಒಬ್ಬರದು ಒಂದು ಟೀಮು ಹುಲಿಗೆಯಲ್ಲಿ, ಇನ್ನೊಂದು ಗಂಗಾವತಿ ಎ ಪಿ ಎಂ ಸಿಯಲ್ಲಿ ಒಂದು ಬೆಟ್ಟದಲ್ಲಿ. ಅವರು ಬಂದು ಅಲ್ಲಿ ಬಂದವರು ಎಲ್ಲರೂ ಡೈರೆಕ್ಟಲ್ಲಿ ದರ್ಶನಕ್ಕೆ ಹೋಗ್ತಾರೆ. ಇಲ್ಲಿದ್ದಂಥ ಗಂಗಾವತಿಯಲ್ಲಿ ಬರಬೇಕಂತ ಯಾರಿಗೆ ಸೂಚನೆ ಕೊಟ್ಟಿರ್ತಾರೆ ಅವ್ರು ಸಂಕೀರ್ತನೆ ಯಾತ್ರೆ ಪಾಲ್ಗೊಳ್ತಾರೆ. ಅವ್ರು ಬರಬಾರ್ದು ಇವ್ರು ಬರ್ತಾರಲ್ಲ, ವ್ಯವಸ್ಥೆ ದೃಷ್ಟಿ ಇರ್ತಾರೆ. ಅವರಿಗೆ ಊಟ, ಉಪಹಾರ, ಸ್ನಾನ, ಶೌಚ ಎಲ್ಲ ದೃಷ್ಟಿಯಿಂದ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ 3 ಭಾಗಗಳನ್ನ ವಿಂಗಡಣೆ ಮಾಡಿದೆ ವ್ಯವಸ್ಥೆ ದೃಷ್ಟಿ. ಆದರೆ ಈ ಸಂಕೀರ್ತನೆ ಯಾತ್ರೆ ಬಹಳ ಶಾಂತ ರೀತಿ ಅಂತ ಇದಕ್ಕೆ ಹೇಳಿದ್ದು, ಇದು ಶೋಭಾಯಾತ್ರೆ ಅಲ್ಲ, ಇದು ಸಂಕೀರ್ತನೆ ಯಾತ್ರೆ. ಶೋಭಾಯಾತ್ರೆಗೂ ನೀವೆಲ್ಲ ಪ್ರಬುದ್ಧರಿದ್ದರೆ, ಪತ್ರಕರ್ತರಿದ್ದರೆ ನಿಮಗೆ ಅದನ್ನು ಅನುವಾದ ಮಾಡಿ ಅದರ ವಿವರಣೆ ಮಾಡಿ ಹೇಳುವಂಥ ಪ್ರಯತ್ನ ಮಾಡಲ್ಲ. ಸಂಕೀರ್ತನೆ ಯಾತ್ರೆ ಶೋಭಾಯಾತ್ರೆ, ಶೋಭಾಯಾತ್ರೆ ಮೆರವಣಿಗೆ ಮಾಡಿಕೊಂಡು ಹೋಗುವಂಥದ್ದು ಶೋಭಾಯಾತ್ರೆ. ಈ ಸಂಕೀರ್ತನೆ ಯಾತ್ರೆ ಅಂದರೆ ಕೇವಲ ಶ್ರೀರಾಮ ನಾಮ ಜಪ ಮಾಡ್ಕೋತ ಹೋಗುವಂಥ ಯಾತ್ರೆ. ನಮ್ಮ ಕೈಯಲ್ಲಿ ತಾಳ ಇರುತ್ತೆ, ಜಾಂಕ ಇರುತ್ತೆ, ಹಾಡ ಹಾಡ್ಕೋತ ಹೋಗ್ತೇವೆ. ಯಾವುದೇ ರೀತಿ ಗಲಾಟೆ ಆಗಲಿ ಏನು ಮಾಡೋಣ, ನೀವೆಲ್ಲರೂ ನಿಮ್ಮ ಸಮಕ್ಷಮನೆ ಪತ್ರಕರ್ತ ಬಂಧುಗಳ ಸಮಕ್ಷಮನೆ ಸಂಕೀರ್ತನೆ ಯಾತ್ರೆ ನಡೆಯುತ್ತೆ. ಸಂಕೀರ್ತನೆ ಶಾಂತವಾಗಿ ಹೋಗುವಂಥ ಸಂಕೀರ್ತನೆ ಯಾತ್ರೆಯಲ್ಲಿ ಬೇರೆಯವರು ಗಲಾಟೆ ಮಾಡಿದರೆ ಯಾರು ಬಂದರು? ಅದು ಆಗಲಾರಂಗೂ ವ್ಯವಸ್ಥೆನೂ ಭಜನೆಗಳ ಮಾಡ್ತಾ ಇದೆ, ಅದಕ್ಕೆ ರಕ್ಷಕರು ವ್ಯವಸ್ಥೆ ಮಾಡ್ತಾ ಇದೆ. ಅದು ನೋಡುವಂಥ ದೃಷ್ಟಿಯಂತರ ಒಂದೊಂದನ್ನೆಲ್ಲ ಒಂದೊಂದೊಂದೊಂದು ಪ್ರಮುಖ ವ್ಯವಸ್ಥೆ, ಆ ದೃಷ್ಟಿಯಿಂದ ಪ್ರಮುಖ ವ್ಯವಸ್ಥೆನೇ ಮಾಡ್ತಾ ಇದೆ. ಎಲ್ಲದರಲ್ಲೂ ಒಂದು ನಮ್ಮ ಕಾರ್ಯಕರ್ತರನ್ನ ವ್ಯವಸ್ಥಾ ದೃಷ್ಟಿಯಿಂದ ಮಾಡ್ತಾರೆ. 15 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಿದೆ. ಊಟದ ವ್ಯವಸ್ಥೆ ಇರ್ಬೋದು, ಸಂಕೀರ್ತನೆ ಮೆರವಣಿಗೆ ಇರ್ಬೋದು, ವಸ್ತಿ ವ್ಯವಸ್ಥೆ ಇರ್ಬೋದು, ಬೆಟ್ಟದಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಕಡೆ ಒಂದು ವ್ಯವಸ್ಥೆ ಮಾಡಿ ಪ್ರತಿಯೊಂದು ಕಡೆ ಒಬ್ಬ ನಮ್ಮ ಪ್ರಮುಖ ಕಾರ್ಯಕರ್ತರನ್ನ ಅದರ ಪ್ರಮುಖರನ್ನು ಮಾಡಿ ವ್ಯವಸ್ಥೆಯನ್ನು ವ್ಯವಸ್ಥೆ ದೃಷ್ಟಿಯಿಂದ ಶಿಸ್ತುಬದ್ಧವಾಗಿ ಮಾಡುವಂಥ ಪ್ರಯತ್ನ ವಿಶ್ವ ಹಿಂದೂ ಪರಿಷತ್ ಬದರಿಂದ ನಡೀತಾ ಇದೆ. ಆ ದೃಷ್ಟಿಯಿಂದ ನಾನು ಎಲ್ಲ ಪತ್ರಕರ್ತ ಬಂಧುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ, 2008ಕ್ಕೆ ಕೇವಲ 25 ಹನುಮಾಲಾಧಾರಿಗಳಿಂದ ನಡೆದಂಥ ಕಾರ್ಯಕ್ರಮ ಮತ್ತು 2 ಲಕ್ಷಕ್ಕೆ ಅಂಜನಾದ್ರಿ ಪರ್ವತನ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿಸಿದಂಥದ್ದು ವಿಶ್ವ ಹಿಂದೂ ಪರಿಷತ್ ಬದರಿಂದ. ಅದಕ್ಕೆ ಎಲ್ಲ ಪತ್ರಕರ್ತ ಬಂಧುಗಳದ್ದು
ಪ್ರತಿ ವರ್ಷವೂ ನಿಮ್ ಸಹಕಾರ ಇದೆ. ನೀವು ಕೇಳೋ ಪ್ರಶ್ನೆಗೆ ನಮ್ದೇನು ಇರೋದಿಲ್ಲ. ನೀವು ಪ್ರತಿಯೊಂದು ವರ್ಷವೂ ನಿಮ್ಮನ್ನ ಸಹಕಾರ ಮಾಡ್ತೀರಿ. ಇದೇ ರೀತಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳಕ್ಕೆ ಒಂದು ಸಹಕಾರ ಮಾಡ್ರಿ. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದತ್ತಾತ್ರೇಯ 25 ವರ್ಷಗಳಿಂದ ದತ್ತಪೀಠದ್ದು ಯಾತ್ರೆ ನಡೀತಾ ಇದೆ. 25 ವರ್ಷಗಳಿಂದ ದತ್ತಾತ್ರೇಯ ಅಂದ್ರೆ ಇವತ್ತಿಗೆ ಸಂಖ್ಯೆ ಏನಂದ್ರೆ 25,000. ನಮ್ದು 2008 ನಡೀತಂತ ಯಾತ್ರೆ ಹನುಮಾನ ಯಾತ್ರೆ ಇವತ್ತಿಗೆ 7 ಲಕ್ಷ ಇದೆ. ಆದರೂ ನಮ್ಮ ಪತ್ರಿಕೆಯಲ್ಲಿ ಪ್ರಮುಖ ಪೇಜ್ ನಲ್ಲಿ ಬರ್ತಾ ಇಲ್ಲ. ಅದನ್ನು ನಾನು ನಿಮಗೆ ವಿನಂತಿ ಮಾಡ್ಕೋತೀನಿ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕರ್ನಾಟಕ ಉತ್ತರ ಪ್ರತಿ ವರ್ಷದಂತೆ ಮಾಲೆ ಅಭಿಯಾನವನ್ನು ಕರ್ನಾಟಕದಾದ್ಯಂತ ಅಭಿಯಾನ ನಡೆಸ್ತಾ ಇದೆ. ಈ ಒಂದು ಅಭಿಯಾನ ಈ ವರ್ಷ December 5 ಕೊನೆಗೊಳ್ಳಲಿದ್ದು, ವಿವಿಧ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಹನುಮಾಲಾಧಾರಿಗಳು 48 ದಿನ 21 ದಿನ ಮತ್ತು 9 ದಿನ 5 ದಿನ ಈ ರೀತಿಯಾಗಿ ಮಾಲಾಧಾರಣೆ ಮಾಡಿ ವ್ರತವನ್ನು ಆಚರಣೆ ಮಾಡಿ ಗಂಗಾವತಿ ನಗರಕ್ಕೆ ಬರಲಿದ್ದಾರೆ. ಈ ಒಂದು ಗಂಗಾವತಿ ನಗರದಲ್ಲಿ ನಮ್ಮ APMC ಆವರಣದಲ್ಲಿ ಮಾಲಾಧಾರಿಗಳಿಗೆ ಸಂಕೀರ್ತನ ಯಾತ್ರೆಯನ್ನು ಗಂಗಾವತಿ ನಗರದಲ್ಲಿ ದಿನಾಂಕ 5 ಬೆಳಗ್ಗೆ 8 ಗಂಟೆಯಿಂದ ಆ ಒಂದು ಸಂಕೀರ್ತನ ಯಾತ್ರೆ APMC ಆವರಣದಿಂದ ಶುರುವಾಗುತ್ತೆ. ಮಾರ್ಗ ಬಂದು ಅಲ್ಲಿಂದ ಸಿಬಿಎಸ್ ಸರ್ಕಲ್ ಇಂದ ಮಹಾವೀರ ಸರ್ಕಲ್ ಇಂದ ಗಾಂಧಿ ಸರ್ಕಲ್ ಇಂದ ಬಂದು ಬಸವಣ್ಣ ಸರ್ಕಲ್ ಇಂದ ಅಂಬೇಡ್ಕರ್ ಸರ್ಕಲ್ ಬರುತ್ತೆ. ಅಲ್ಲಿಂದ ನೀಲಕಂಠ ಸರ್ಕಲ್ ಮಾರ್ಗದಲ್ಲಿ ಬಂದು ಮುಂಭಾಗ ಕೃಷ್ಣದೇವ ಸರ್ಕಲ್ ಅಲ್ಲಿ ಮಾಲಾಧಾರಿಗಳು ಬಂದು ಸೇರ್ತಾರೆ. ಆ ಒಂದು ಜಗಜೀವನ್ ರಾಮ್ ಏನು ಸರ್ಕಲ್ ಇದೆ, ವೃತ್ತ ಇದೆ, ಆ ಒಂದು ವೃತ್ತದಲ್ಲಿ ಒಂದು ಧಾರ್ಮಿಕ ಸಭೆ ಹನುಮ ಮಾಲಾಧಾರಿಗಳ ನಡೆಯಲಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಗಂಗಾವತಿಯಿಂದ ಮತ್ತು ಕೊಪ್ಪಳ ಜಿಲ್ಲೆಯಿಂದ ಎಲ್ಲ ಸಮಸ್ತ ನಾಗರಿಕರು ಬಂದು ಈ ಒಂದು ಹನುಮಾನ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ವಿಶ್ವ ಹಿಂದೂ ಪರಿಷತ್ ಬಜರಂಗದ ವತಿಯಿಂದ ಕೇಳಿಕೊಳ್ಳುತ್ತೇವೆ. ದಿನಾಂಕ 5/12/2022 ಹನುಮಾನ ಸಂಕೇತನ ಯಾತ್ರೆ ಇರುತ್ತದೆ. ಗಂಗಾವತಿ ಮಹಾನಗರದ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಈ ರಾಜ್ಯಾದ್ಯಂತ ಹನುಮಾನಧಾರಿಗಳು ಗಂಗಾವತಿ ಬರುತ್ತಾರೆ. ದಯವಿಟ್ಟು ಎಲ್ಲ ಧರ್ಮದ ಮತ್ತು ಯುವಕರು ಈ ಮಾಲಾಧಾರಿಗಳಿಗೆ ಸಹಕಾರ ಮಾಡಬೇಕು. ಅದೇ ರೀತಿ ಈ ಸಂಕೇತನ ಯಾತ್ರೆಗೆ ಸಾರ್ವಜನಿಕರು ಕೂಡ ಭಾಗವಹಿಸಬೇಕು ಎಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿ. ಬಜರಂಗ ದಳ ಕರ್ನಾಟಕ ಉತ್ತರ ಪ್ರಾಂತ, ಇವರು ಹನುಮಾಲೆ ಜಯಂತಿಯನ್ನು ಹನುಮಾಲಾ ಅಭಿಯಾನವನ್ನು 5 ತಾರೀಕು ಸೋಮವಾರ ಗಂಗಾವತಿ APMC ಭವನದಿಂದ ಅಲ್ಲಿಂದ ಆಮೇಲೆ ಸಿಬಿಎಸ್ ಸರ್ಕಲ್ಲು, ಮಹಾತ್ಮಾ ಗಾಂಧಿ ಸರ್ಕಲ್ಲು, ಮಹಾವೀರ್ ಸರ್ಕಲ್ಲು, ಅಲ್ಲಿಂದ ಬಸವನ ಸರ್ಕಲ್ಲಿಂದ ಅಂಬೇಡ್ಕರ್ ಸರ್ಕಲ್, ನೀಲಕಂಠ ಸರ್ಕಲ್ಲಿಂದ ಕೃಷ್ಣದೇವ ಸರ್ಕಲ್ ಅವರಿಗೆ ಬಂದು ಆ ಹೊತ್ತಿಂದ ಬೆಳಗ್ಗೆ 8 ಗಂಟೆಗೆ ಸಂಕೀರ್ಣ ಮೆರವಣಿಗೆ ಇರುತ್ತದೆ. ಆ ಸಂಕೀರ್ಣ ಮೆರವಣಿಗೆಯಲ್ಲಿ ಎಲ್ಲ ಮಾಲಾಧಾರಿಗಳು ಬಂದಿರ್ತಾರೆ. ಹಾಗೂ ನಮ್ಮ ಗುರು ಹಿರಿಯರು ಹಾಗೂ ಊರಿನ ಸಾರ್ವಜನಿಕರು ಭಾಗವಹಿಸಿ ಈ ಹನುಮಾನ್ ಮಾಲೆಗೆ ಎಲ್ಲರೂ ವಿಶೇಷಗೊಳಿಸುವಂತಾಗಿ ವಿನಂತಿ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಉತ್ತರ ಪ್ರಾಂತದ 18 ಜಿಲ್ಲೆಗಳಿಂದ ಬರ್ತಕ್ಕಂಥ ಹನುಮಾನ್ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆಯನ್ನು ಗಂಗಾವತಿಯಲ್ಲಿ ಹಮ್ಮಿಕೊಂಡಿದ್ದೀವಿ. APMC ಸಮುದಾಯ ಭವನದಲ್ಲಿಂದ ಬೆಳಗ್ಗೆ 8 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿ 10 ಗಂಟೆಗೆಲ್ಲ ಕೃಷ್ಣದೇವರ ತಲುಪುತ್ತೆ ನಗರದ ಮುಖ್ಯ ಬೂದಿಗಳಲ್ಲಿ ಬಂದು. ಅದೇ ರೀತಿ ಧಾರ್ಮಿಕ ಸಭೆ ಮುಗಿಸ್ಕೊಂಡು ನಾವು ಮಂಜನಾದ್ರಿ ಪರ್ವತಕ್ಕೆ ಎಲ್ಲ ಮಾಲಾಧಾರಿಗಳು ತೆರಳಿ ಅಂಜನಿ ಸುತನ ದರ್ಶನ ಮಾಡಿ ನಂತರ ಮಾಲಾ ವಿಸರ್ಜನೆ ಮಾಡಿಕೊಂಡು ಪ್ರಸಾದ ಸ್ವೀಕಾರ ಮಾಡಿಕೊಂಡು ಮಾಲಾಧಾರಿಗಳು ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತಾರೆ. ಆದ ಕಾರಣ ಈ ಬರ್ತಕ್ಕಂಥ ಮಾಲಾಧಾರಿಗಳಿಗೆ ನಮ್ಮ ಸಮಸ್ತ ಗಂಗಾವತಿಯ ನಾಗರಿಕರೆಲ್ಲರೂ, ಮಾತೆಯರು, ಅಣ್ಣ ತಮ್ಮಂದಿರು, ತಂದೆ ತಾಯಿಗಳು ಎಲ್ಲರೂ ಎಲ್ಲ ಮಾಲಾಧಾರಿಗಳನ್ನು ನಾವು ಹೃತ್ಪೂರ್ವಕರಿಂದ ಸ್ವಾಗತಿಸುತ್ತಾ ಅವರು ಮತ್ತು ಸತ್ಕರಿಸುತ್ತಾ ಈ ಒಂದು ಮಾಲಾ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸೋಣ ಎಂದು ತಮ್ಮಲ್ಲಿ ಕೇಳ್ಕೊತೀವಿ.